ಪವರ್ ಇದೆಯಾ? ಫುಲ್ ಟ್ಯಾಂಕ್ ಹಾಕಿ ಪವರ್. ನಮಸ್ಕಾರ ಗುರು, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನಿವತ್ತು ಕೆಗುಡಿ ಹೊರಟಿದ್ದೀನಿ. ಸೊ ಕೆಗುಡಿ ಇಲ್ಲಿಂದ ಸುಮಾರು ಒಂದು 120 ಕಿಲೋಮೀಟರ್ ಇರ್ಬೇಕು ಗುರು. ಟೈಮ್ ಬಂದು 8:30 ಆಗಿದೆ. ಸೊ ನಾನು 4 ದಿನ ಟೂರ್ ಔಟ್ ಹೋಗಿದ್ದೆ, ದಾಂಡೇಲಿ, ಹೊನ್ನಾವರ, ಗೋಕರ್ಣ ಆ ಸೈಡ್ ಹೋಗಿದ್ದೆ. ಬಟ್ ಆ ಟೂರ್ಗೆ ನಾನು ಬೈಕ್ ತಗೊಂಡು ಹೋಗಿರ್ಲಿಲ್ಲ. ಸೊ ಬೈಕ್ ಮನೇಲೆ ಇತ್ತು, ಅದಕ್ಕೆ 4 ದಿನದಿಂದ ಬೈಕ್ ಓಡಿಸ್ದೆ ಬರ್ಗೆಟ್ಟಂಗೆ ಆಗ್ಬಿಟ್ಟಿತ್ತು. ಸೊ ಇವಾಗ ಅದಕ್ಕೆ ಅಂತಾನೆ ಒಂದು ಸೋಲೋ ರೈಡ್ ಹೋಗ್ತಾ ಇರೋದು ಕೆ ಗುಡಿಗೆ. ಸೊ ಕೆ ಗುಡಿ ಆಲ್ಮೋಸ್ಟ್ ಗೊತ್ತಿರುತ್ತೆ, ಇದು ಬಿಆರ್ ಹಿಲ್ಸ್ ಅಂತ ಬರೋದು. ಕೆ ಗುಡಿಗೆ ಯಾಕೆ ಹೋಗ್ತಾರೆ ಅಂದರೆ ಇಲ್ಲಿ ಆನೆಗಳನ್ನ ನೋಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ, ಅದು ಈ ಥರ ಮಾರ್ನಿಂಗ್ ಟೈಮಲ್ಲಿ. ಇನ್ನೊಂದೇನಂದರೆ ಅದು ಸುತ್ತ ಕಾಡು, ಕಾಡು ಮಧ್ಯದಲ್ಲಿ ಗಾಡಿ ತೊಗೊಂಡು ಹೋಗ್ಬೋದು, ಆ ಕಾರ್ಡ್ ನೋಡೋಕೆ ಅಂತ ಹೋಗ್ತಾರೆ ಜನರಲ್ಲಿ. ಅದಕ್ಕೆ ಹೋಗ್ತಾ ಇರೋದು, ರೈಡ್ ಹೋಗೋದು ಹೋಗ್ತಾ ಇದ್ದೀನಿ, ಒಂದು ಒಳ್ಳೆ ಪ್ಲೇಸ್ಗೆ ಹೋಗಿದ್ದು ಬರೋಣ ಅನಿಸ್ತು. ನಾನು ಡೈಲಿ ಒಂದು ಸತಿನಾದ್ರೂ ಬೈಕ್ ಎತ್ತೇ ಹೆಚ್ಚುತ್ತೀನಿ, ಯಾಕಂದರೆ ನನ್ನ ಹತ್ರ ಸ್ಪೇರ್ ಬೈಕ್ ಇಲ್ಲ. ಸ್ಪೇರ್ ಬೈಕ್ ಅಂದರೆ ನಮ್ಮ ಅಪ್ಪಂದು ಒಂದು ಜುಪಿಟರ್ ಇದೆ, ನಮ್ಮ ಅಪ್ಪ ನನಗೆ ಕೊಡಲ್ಲ. ಅದಕ್ಕೆ ನಾನು ಏನಾದರೂ ಒಂದು ಕಿಲೋಮೀಟರ್ 2 ಕಿಲೋಮೀಟರ್ ಓಡಾಡಬೇಕಂದ್ರೆ ನನ್ನ ಗಾಡಿ ನನ್ನ ಗಜಾನ ಎತ್ತಲೇಬೇಕು. ಬಟ್ ಈ 4 ದಿನ ಮನೇಲೆ ಇತ್ತಲ್ಲ ಗಾಡಿ, ನನಗೆ ಬೇಜಾರಾಗೋಯ್ತು, ಗಾಡಿ ಓಡ್ತಾ ಇಲ್ವಲ್ಲ ಅಂತ. ಅದಕ್ಕೆ ಸುಮ್ಮನೆ ಒಂದು ಸೋಲೋ ಟ್ರಿಪ್ ಎತ್ಕೊಬಂದೆ. ರೂಟ್ ಕೂಡ ಮಂಡ್ಯದಿಂದ ಮಳವಳ್ಳಿ, ಮಳವಳ್ಳಿಯಿಂದ ಕೊಳ್ಳೇಗಾಲ, ಕೊಳ್ಳೇಗಾಲಿಂದ ಬಿಆರ್ ಹಿಲ್ಸು, ಅಲ್ಲಿಂದ ಕೆ ಗುಡಿ, ಹಿಂಗೆ ಹೋಗ್ತಾ ಇರೋದು. ಮೋಟೋ ವ್ಲಾಗ್ ವ್ಯೂಗೆ, ಮೋಟೋ ವ್ಲಾಗ್ ವ್ಯೂ ಯಾವಾಗ ಅದನ್ನೇನು ವ್ಯೂ ಅಂತಾರೆ, ಅದು ಮೋಟೋ ವ್ಲಾಗೆ ತಾನೇ. ಸೊ ಇವಾಗ ಹೆಲ್ಮೆಟ್ ಹಾಕೊಂಡಿದ್ದೀನಿ ಬಾಗುರು. ಸೊ ಈಗ ಮಳವಳ್ಳಿ ಮದ್ದು ರೋಡಿಗೆ ಜಾಯ್ನ್ ಆಯ್ತಾ ಇದೀವಿ. ಸೊ ಇದು KM ದೊಡ್ಡಿ, ಇಲ್ಲೇ ನಮ್ಮ ಕಾಲೇಜ್ ಇರೋದು. ಮಳವಳ್ಳಿಗೆ ಬಂದಾಗೆಲ್ಲ ಒಬ್ಬ ರೈಡರ್ ಆಗಿ ವ್ಯೂ ನೋಡದೆ ಹೋದ್ರೆ ಅವ್ನು ರೈಡರೇ ಅಲ್ಲ. ನೋಡಿ ಹೆಂಗೈತೆ ಈ ಕಡೆ ನೋಡಿ, ಆಲ್ಟಿ ಮಾತ್ರ. ಸೊ ಇದು ಕನಕಪುರ ರೋಡು, ಇದು ಸ್ಟ್ರೈಟ್ ಇವಾಗ. ಸೊ ನೋಡ್ಕೊಬಿಡಿ, ಇಲ್ಲೊಂದು ಬೆಟ್ಟ ಕಾಣಿಸ್ತಾ ಇದೆ, ಫುಲ್ ಕಲ್ಲೈತೆ ಗುರು. ಇಲ್ಲಿ ಹೋಗಕ್ ಆಗದೇ ಇಲ್ಲ ಅನ್ಸುತ್ತೆ, ಅಥವಾ ಹಿಂದೆ ಏನಾದ್ರು ರೂಟ್ ಇರ್ತದೆ. ಅದು ಕಾಣಿಸ್ತೈತೆ, ಅದು ದಾರಿ ಯಾವುದು ಕಾಣಿಸ್ತಾ ಇಲ್ಲ, ಬಟ್ ಅವನು ಚೆನ್ನಾಗಿ ಕಾಣಿಸ್ತಾ ಇದೆ. ಸೋ ಫಾರ್ ಸೋ ಗುಡ್, ಎಲ್ಲ ಸಖತ್ತಾಗಿ ಹೋಗ್ತಾ ಇದೆ. ನಾನು ಯಾವುದೋ ಸ್ವಾಗ್ ಸಾಂಗ್ ಬೇರೆ ಕೇಳ್ತಾ ಇದ್ದೆ. ಎದುರುಗಡೆ ಬೆಟ್ಟ ನೋಡಿ, ಸೂಪರ್ ಆಗಿದೆ ಅಲ್ಲ, ವಾವ್. ಸೊ ಇಲ್ಲಿ ಲೆಫ್ಟ್ ತಗೋಬೇಕು, ಇದು ಗಗನ ಚುಕ್ಕಿ ಬರ ಚುಕ್ಕಿ ರೋಡು. ಆಕ್ಚುಲಿ ಸ್ಟ್ರೈಟು ಇತ್ತು, ಇನ್ನ ಕನ್ಸ್ಟ್ರಕ್ಷನ್ ನಡೀತಿದೆ ಅನ್ಸುತ್ತೆ. ಅಲ್ಲಿ ಬಿಡದ ಹತ್ರ ಕೂಡ ಒಂದೆರಡು ಫೋಟೋ ತಗೋಣ ಬನ್ನಿ. ಮೋಸ್ಟ್ಲಿ ಅಲ್ಲಿ ಡಿವಿಯೇಷನ್ ಇರೋದು, ಈ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ಇದೆ ಅಂತ ಅನ್ಸುತ್ತೆ. ನಮ್ಗೇನು ರೆಸ್ಟ್ರಿಕ್ಷನ್ಸ್ ಇಲ್ಲ ಅನ್ಸುತ್ತೆ. ಬಟ್ ಏನು ಗೊತ್ತಾ, ಒಂದು ನ್ಯೂಸ್ ಹೇಳ್ತೀನಿ ಕೇಳಿಸ್ಕೊಡಿ. ಈ ಥರ ಕನ್ಸ್ಟ್ರಕ್ಟ್ ಮಾಡ್ತಿರೋ ರೋಡಲ್ಲಿ ಅಲ್ಲಿ ಏನಾದ್ರು ಡಿವಿಯೇಷನ್ ಅಂತ ಹಾಕಿದ್ರೆ, ನೀವು ಅಂದರೂ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡ್ರೆ ನೀವು ಇದಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಲ್ಲ. ಇನ್ಶೂರೆನ್ಸ್ ಅವ್ರಿಗೆ ಗೊತ್ತಾದರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಈ ಇದಕ್ಕೆ. ನಿಮ್ಮ ಗಾಡಿಗೆ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಅದಕ್ಕೆಲ್ಲ ನೀವೇ ಪೇ ಮಾಡಬೇಕಾಗತ್ತೆ. ಗುರು ಸೈಕ್ ಆಗೈತೆ ವ್ಯೂ ಇರಿ. ಹಿಂಗೆ ಬಂತ ತಲ್ಕಾಣಿಂದ ಗಗನಚುಕ್ಕಿಗೆ ಹೋಗೋಕೆ ಒಂದ್ಸತಿ ಈ ರೂಟ್ ತಗೊಂಡಿದ್ವಿ ನಾವು. ಚೆನ್ನಾಗಿದೆ ಗುರು ರೋಡು, ಸಖತ್ತಾಗಿದೆ. ಇವಾಗ ಎಷ್ಟೋ ಕಿಲೋಮೀಟರ್ ಸೇವ್ ಆಯ್ತು ನನಗೆ, ಆ್ಯಕ್ಚುಲಿ ಹತ್ತತ್ರ ಒಂದು 67 ಕಿಲೋಮೀಟರ್ಸ್ ನನಗೆ ಸೇವ್ ಆಗಿದೆ ಇವಾಗ. ಓಕೆ ಇಲ್ಲಿಂದ ಹೋಗೋಣ ಹಿಂಗೆ. ಹಾಂ, ಕೊಳ್ಳೆಗಾಲದ ರೋಡ್ ಇದು, ಇಲ್ಲಿಂದೆಲ್ಲ ರೋಡ್ ಚೆನ್ನಾಗಿದೆ. ಈ ಟೈಮಲ್ಲಿ ಏನು ಅಂತ ಚೆನ್ನಾಗಿಲ್ಲ ಗಗನ ಚುಕ್ಕಿ ಬರೋ ಚುಕ್ಕಿ, ನೀರೆಲ್ಲ ಏನೂ ಇಲ್ಲ. ಇದು ನೆಗಡಿ ಆಗ್ಬಿಟ್ಟೈತೆ, ಅದಕ್ಕೆ ವಯಸ್ಸೆಲ್ಲ ಹೆಂಗೆಗೋ ಕೆಡಿಸ್ತಾ ಇರುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಯ್ ಓಯ್, ತಪ್ಪ ಮಾತಾಡ್ಕೊಂಡು ಬ್ಲಾಕ್ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಸಾಂಗ್ ಕೇಳ್ಕೊಂಡು ಯಾವಾಗ ಕೊಳ್ಳೆಗಾಲ ರೀಚ್ ಆದ ಅಂತಂದ್ರೆ ಗೊತ್ತಾಗ್ಲಿಲ್ಲ ಗುರು. ರೋಡು ಚೆನ್ನಾಗಿತ್ತು, ಎಂಜಾಯ್ ಮಾಡ್ಕೊಂಡು ಓಡಿಸ್ತಾ ಇದ್ದೀನಿ ಗಾಡಿನ ಇವಾಗ. ಸೂಪರ್, ಸೋಲೋ ಇದ್ರೆ ಇದೊಂದು ನಮಗೆ ಫ್ರೀಡಮ್ ಇದ್ಬಿಡುತ್ತೆ, ಹೆಂಗೆ ಬೇಕಾದ್ರೂ ಓಡಿಸ್ಬೋದು. ದೀಪಾವಳಿ ಕರ್ಕೊಬಂದೈತೆ ಗುರು ಗೂಗಲ್ಲು, ಇಷ್ಟೊತ್ತಿಂದ ರೈಡ್ ಚೆನ್ನಾಗೈತೆ ಅನ್ಕೊಳ್ಳೋಷ್ಟರಲ್ಲೇ ಮಾಡ್ತು ಗುರು ಈ ಗೂಗಲ್ ಒಂದು ಕತೆನ. ಸೊ ಯಾವುದೇ ಯಾವತ್ತದ ರೋಡು ಕರ್ಕೊಬಂದ್ಬಿಡೈತೆ, ಬರೀ ಕುತುಕ್ಲು ರೋಡ್ ಇದು. ಇಲ್ಲಿ ಬರೀ ಕುತುಕ್ಲು ರೋಡ್ ಗುರು. ಗೂಗಲ್ನ ಒಂದು ಸ್ವಲ್ಪ ತೊಗೊಳಿದ್ರು ತಪ್ಪು ಗುರು ಈ ಗೂಗಲ್ಗೆ, ಅವಲೇ ಅದ್ರ ಬುದ್ಧಿ ತೋರಿಸ್ಬಿಡ್ತದೆ. ಹೋಗತ್ತಾಗೆ ಗಾಡಿ ಸೈಡ್ಗೆ ಹಾಕ್ಬಿಡ್ತೀನಿ ಇವಾಗ ಅಷ್ಟೇ. ನೋಡಿ ಎಂತೆಂತ ರೋಡ್ ಕರ್ಕೊಬೋತೈತಿ ಈ ಗೂಗಲ್ ಮ್ಯಾಪ್ ಅಂದ್ರೆ, ಹಿಂಗೆ ತೋರಿಸ್ತಾ ಜೋರಾಗಿ ಹತ್ಬಿಡ್ತೀನಿ ಸೈಡ್ಗೆ ಹಾಕ್ಬಿಟ್ಟು ಗಾಡಿನ. ಎಂಜಾಯ್ ಮಾಡೋದಂತ ಬಂದರೆ ಈ ಗೂಗಲ್ ಮ್ಯಾಪ್ನ ನೆಲೆಲ್ಲಿಗೂ ಕರ್ಕೊಬೋತೈತೆ. ಕಾಣಿಸ್ತಾ ಇದ್ರೆ ಸ್ಲೈಟಾಗಿ ಬೆಟ್ಟಗಳು ಕಾಣಿಸ್ತಾ ಇದೆ, ಸಖತ್ತಾಗಿದೆ. ಹಿಂದೆ ತೊಗೊಂಡೋಗಿದ್ದೀನಿ ನೋಡಿ ಇನ್ನು ನಿಮ್ಗೆ ಅಲ್ಲಿಂದ ಕಾಣಿಸ್ತದೆ, ಸಖತ್ತ ಕಾಣಿಸ್ತದೆ ಆ್ಯಕ್ಚುಲಿ ಅದು. ನೋಡಿ ಅಲ್ಲಿ ಏನು ಸಖತ್ತ ಕಾಣಿಸ್ತದೆ ಅಲ್ಲ, ವಾವ್ ಸೂಪರ್. ಬ್ಲೂಯಿಶ್ ಆಗಿದೆ ಪೂರ್ತಿ, ಅಪ್ಪ ಯಾವುದೋ ಸ್ಕೆಚ್ ಇದ್ದಂಗೆ ಕಾಣಿಸ್ತಾ ಇದೆ. ಅಬ್ಬಾ ಈ ಊರೊಳಗೆ ಬಂದಿದ್ಕೋ ಇದೊಂದು ಸಿಕ್ತು ನೋಡಿ, ಸಖತ್ತಾಗಿದೆ ವ್ಯೂ. ಓ ಅಲ್ಲಿ ಕ್ರೇಜ್ ಇದೆ, ಇದು ಯಾವುದೋ ಬೆಟ್ಟ ಹತ್ರನೇ ಇದೆ ಇದು. ಹೂ ಸಖತ್ತಾಗಿದೆ ಅಲ್ಲೂ.
ಅಲಿ ಬಂತು ಬಿಯರ್ ಇಲ್ಸು ಅಲಿ ಸಕ್ಕದಾಗಿದೆ ಗುರು ವಾವ್ ಲಿಟ್ರಲಿ ಸೂಪರ್ ಆಗಿದೆ ಅದೇ ಬಿ ಆರ್ ಎಲ್ಸ್ ಬಂತು ಇನ್ನೇನು ಸ್ಟಾರ್ಟ್ ಆಗುತ್ತೆ ಎಷ್ಟು 27 kilometers ಇದೆ ಅಂದರೆ ಇದೇನು ಎಲ್ಲಿ ಕೂತ್ಕೊಬಿಟ್ಟೆ ಇದೆ ಏಕ್ದಮು ಇನ್ನೇನು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಅಲ್ಲಿಂದ ಶುರು ಆಗುತ್ತೆ ಹಾಂ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇದೊಂದು ಸ್ಕೂಲ್ ಯಾವುದೋ ಇದು ಬೇಕಿದು ಸೊ ಇಲ್ಲಿ ಏನಾದ್ರು ಹಾಕ್ಬಿಟ್ಟು ಬ್ಯಾಟ್ರಿ ಚೇಂಜ್ ಮಾಡ್ಕೋಬೇಕು ಆ ಕಡೆ ಇಲ್ಲ ಲಿಟ್ರಲಿ ಮಾತ್ರ ಸೂಪರ್ ಆಗಿದೆ ಗುರು ಅಲ್ಲಿ ವ್ಯೂ ಸೂಪರ್ ಆಗಿದೆ ಹಿಂಗೆ ಅಣ್ಣನ ಸೂಪರ್ ಇವತ್ತು ಸೊ ಓಕೆ ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದು ಆಯಿತು ಈಗ ಡೈರೆಕ್ಟ್ ಹೊರಡೋದೆ 27 kilometers ಇದೆ ಇನ್ನು ಕೆ ಗುಡಿಗೆ ಸೊ ಸ್ಕೂಲು ಪಾಠ ಎಲ್ಲ ನಡೆಸ್ತವ್ರೆ ಇಂದ 27 kilometers ಗುರು ಅಲಿ ವೆಲ್ಕಮ್ ಟು ಬಿ ಆರ್ ಎಲ್ಸ್ ಇದೆ ಇದೈತೆ ನೋಡಿ ಹೆಂಗೋಗ್ಬೇಕು ಇವಾಗ ಅದನ್ನೇ ಅಂತಿದ್ದೆ ಅನ್ಕೋತಿದ್ದೆ ಅಲ್ಲಿ ಯಾರು ಇಡೀ ಹೋಗ್ಲಿವಲ್ಲ ವಾಪಸ್ ಹೋಯ್ತಾ ಇದೆ ನಾನು ಆ ಕಡೆ ಹಾಕ್ಬೇಕಾ